ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಚೇಪೆಕಾಯಿ ಹಾರ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಇವತ್ತು ಚೇಪೆಕಾಯಿ ಹಾರ್ವೆಸ್ಟ್ ಮಾಡ್ತಿರ್ಲಿಲ್ಲ, ಆದರೆ ಪಕ್ಕದ ಮನೆಯವರು ಇನ್ನೆಷ್ಟು ದೊಡ್ಡ ಸೈಜ್ ಆಗಬೇಕು, ಏನು ಸೋರೆಕಾಯಿ ಆಗುತ್ತಾ, ನಾನಂತೂ ಜೋರಾಗಿ ನಕ್ಬಿಟ್ಟೆ. ಹೊಸ ಡೈಲಾಗ್ ಅಲ್ವಾ, ನೋಡಿ ಕೈ ತುಂಬ ಸಿಗ್ತಾ ಇದೆ. ಯಾರ್ಯಾರು ಚೇಪೆಕಾಯಿ ಅಂದರೆ ತುಂಬ ಇಷ್ಟ, ಕಮೆಂಟ್ ಮೂಲಕ ತಿಳಿಸಿ. ತುಂಬ ಸಣ್ಣ ಗಿಡ ಇತ್ತಿದ್ದು, ಯಾವಾಗಲೂ ಇದರಿಂದ 2 ಅಥವಾ 3 ಹಣ್ಣು ಸಿಗೋದು. ಈ ಸಲ ಇದರೊಳಗೆ ಡಬಲ್ ಬಿಟ್ಟಿದೆ, 6 ಅಥವಾ 7 ಅಂತ ಹೇಳ್ಬೋದು. ಆ್ಯಕ್ಚುಲಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾರ್ವೆಸ್ಟ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಪಕ್ಕದ ಮನೆಯವ್ರು ಹೇಳಿದರು, ಯಾಕೆ ಹಣ್ಣು ಹಾಗೆ ಬಿಟ್ಟಿದ್ರ, ಅದನ್ನು ಹಾರ್ವೆಸ್ಟ್ ಮಾಡಿ ಅಂತ. ನಾನು ಎಷ್ಟು ಹುಡುಕಿದ್ರೂ ಹಣ್ಣು ಕಾಣಿಸ್ಲೇ ಇಲ್ಲ. ಆಮೇಲೆ ನೋಡಿದರೆ ಎಲೆಗಳ ಮಧ್ಯ ಇತ್ತು, ಒಳಗಡೆಯಿಂದ ಕೊಳ್ತೋಗಿತ್ತು. ಅದರಿಂದ ಪಾಠ ಕಲ್ತಂಗಾಯಿತು. ಇವಾಗಂತೂ ನಾನು ಎಲೆ ಮಧ್ಯೆ ಹುಡುಕಿ ಹುಡುಕಿ ಹಣ್ಣು ಹಾರ್ವೆಸ್ಟ್ ಮಾಡ್ತೀನಿ. ನೋಡಿ ಎಂತೆ ಒಳ್ಳೆ ಸೈಜ್ ಅಂತ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದೇ ಸಮ ಮಳೆ ಬಂತಲ್ವ ಈ ಸಲ, ಅದರಿಂದ ಜಾಸ್ತಿ ಹಣ್ಣು ಬಿಟ್ಟಿದೆ, ಸೈಜ್ ಕೂಡ ಸೂಪರಾಗಿ ಆಗಿದೆ. ಜಾಸ್ತಿ ಮಳೆಯಿಂದ ಲಾಭ ಕೂಡ ಇರುತ್ತೆ, ನಷ್ಟ ಕೂಡ ಆಗುತ್ತೆ. ಈ ಸ್ಟಾರ್ಫುಟಿನ ಗಿಡದಲ್ಲಿ ಎಷ್ಟೊಂದು ಸ್ಟಾರ್ಫುಟ್ ಹೂಗಳು ಬಿಟ್ಟಿದ್ದು. ಒಂದೇ ಸಮ ಮಳೆ ಬರೋದ್ರಿಂದ ಆಲ್ಮೋಸ್ಟ್ ಸೈಡ್ದೆಲ್ಲ ಉದುರೋಗಿದೆ, ಮಧ್ಯದಲ್ಲಿ ಮಾತ್ರ ಉಳ್ಕೊಂಡಿದೆ. ಅದರಿಂದ ಸ್ಟಾರ್ಫುಟ್ ಎಲ್ಲ ರೆಡಿಯಾಗಿದೆ. ಹಣ್ಣುಗಳು ಚೆನ್ನಾಗಿ ಬಿಡಬೇಕಂದ್ರೆ ಹೂವಿನ ಗಿಡಗಳು ಜಾಸ್ತಿ ಹಾಕೋಬೇಕು. ವೆರೈಟಿ ಹೂಗಳಿದ್ರೆ ಪಾಲಿನೇಟರ್ಸ್ ಅಟ್ರ್ಯಾಕ್ಟ್ ಆಗ್ತವೆ, ಪರಾಗಸ್ಪರ್ಶ ಆಗುತ್ತೆ, ಅದರಿಂದ ಹಣ್ಣು ಮತ್ತು ಹೂಗಳು ಜಾಸ್ತಿ ಬಿಡುತ್ತೆ. ಇನ್ನೂ ಜಾಸ್ತಿ ಹಣ್ಣುಗಳೆಲ್ಲ ಬಿಟ್ಟಿದ್ದು, ಅದನ್ನೆಲ್ಲ ಮನೆಗೆ ಬರೋ ನೆಂಟರು ಹಾರ್ವೆಸ್ಟ್ ಮಾಡಿದರು, ಆದರೆ ವಿಡಿಯೋ ನಾನು ಮಾಡೋಕ್ಕೆ ಹೋಗಲಿಲ್ಲ. ಉಳಿದಿರೋದಿಷ್ಟೇ, ಇದನ್ನೇ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇರೋದು. ತಾರಸಿ ತೋಟ ನೋಡಿ ಎಲ್ಲರೂ ಸಂತೋಷ ಪಡ್ತಾರೆ, ಅವ್ರಿಗೆಲ್ಲ ಆಶ್ಚರ್ಯ, ಪಾಟ್ನಲ್ಲೂ ಇಷ್ಟೆಲ್ಲ ಹಣ್ಣು ಬಿಡುತ್ತಾ ಅಂತ. ಈ ಗಿಡದಲ್ಲಿ ಸ್ಟಾರ್ಫ್ರೂಟ್ ಎಲ್ಲ ಹಾರ್ವೆಸ್ಟ್ ಮಾಡಿದಾಯಿತು. ಈಗ 2ನೇ ಸ್ಟಾರ್ಫ್ರೂಟ್ ಗಿಡದಲ್ಲಿ ನೋಡೋಣ ಎಷ್ಟು ಹಣ್ಣು ಬಿಟ್ಟಿದೆ ಅಂತ. ನೋಡಿ ಏನು ಗ್ಲಾಸಿ ಆಗಿದೆ, ನೋಡಿದರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಹಾರ್ವೆಸ್ಟ್ ಮಾಡಲೋ ಬೇಡವೋ ಅಂತ ತುಂಬ ಯೋಚನೆ ಮಾಡ್ತೀನಿ. ಕೊನೆಗೆ ಬಿಟ್ಟಿರೋಕ್ಕಾಗಲ್ಲ, ಹಾರ್ವೆಸ್ಟ್ ಮಾಡೇ ಬಿಡ್ತೀನಿ. ನೋಡಿ ಏನು ಸಕ್ಕತ್ತಾಗಿದೆಯಲ್ಲ. ಈಗ ನಿಮಗೆ ಈ ಗಿಡದಲ್ಲಿ ಕಾಯಿಯಾಗಿರೋ ಅಂಥ ಸ್ಟಾರ್ಫ್ರೂಟ್ ಎಷ್ಟಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಇಷ್ಟೆಲ್ಲ ಬಿಟ್ಟಿದೆ, ಎಲ್ಲ ಮಧ್ಯ ಮಧ್ಯದಲ್ಲಿ ಮಾತ್ರ, ಸೈಡಲ್ಲಿ ಸ್ವಲ್ಪನೇ ಬಿಟ್ಟಿರೋದು. ಇವೆಲ್ಲ ಹಣ್ಣಾದಮೇಲೆ ಒಳ್ಳೆ ಕಲರು ಟೇಸ್ಟು ಸೂಪರಾಗಿರುತ್ತೆ, ತೋರಿಸ್ತಾ ಇರ್ತೀನಿ ನಿಮಗೆ ಅವಾಗವಾಗ. ನೀವು ಈ ರೀತಿ ಗಿಡ ಬೆಳೆಸ್ಬೇಕಂದ್ರೆ ಗ್ರಾಫ್ಟಿಡ್ ಪ್ಲಾಂಟಿಗೆ ತೊಗೊಂಡು ಬನ್ನಿ. ಸೀಡ್ಸಿಂದ ಅಷ್ಟು ಬೇಗ ಗ್ರೋ ಆಗೋಲ್ಲ, ತುಂಬ ವರ್ಷ ತೊಗೊಂಬಿಡುತ್ತೆ. ಈ ಹಣ್ಣಿನ ಗಿಡ ನಾವು ಪೇಂಟ್ ಬಕೆಟಲ್ಲಿ ಬೆಳೆಸಿರೋದು. ನೀವು ನೆಲದಲ್ಲಿ ಇದನ್ನು ನೆಡ್ತೀರಾ ಅಂದರೆ ಹಣ್ಣೆಲ್ಲ ಇಟ್ಟಾಡೋಗುತ್ತೆ, ಅಷ್ಟು ರಾಶಿ ರಾಶಿ ಹಣ್ಣು ಬಿಡುತ್ತೆ. ಈಗ ಸ್ಟಾರ್ಫ್ರೂಟ್ ಹಾರ್ವೆಸ್ಟ್ ಮಾಡಿದಾಯಿತು, ಇಲ್ಲಿ ಚೇಪೆಕಾಯಿ ಕಾಣಿಸ್ತಾ ಇದೆ, ಅದನ್ನು ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ನೋಡಿ ಹಣ್ಣಾಗೋಗಿದೆ. ತಾರಸಿ ತೋಟದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಹೊಟ್ಟೆ ಹಸುವಾದಾಗ ಇಲ್ಲಿಂದಾನೇ ಹಣ್ಣು ಹಾರ್ವೆಸ್ಟ್ ಮಾಡಿ ತಕ್ಷಣ ತಿನ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಆ ಅನುಭವ ಎಲ್ಲರಿಗೂ ಸಿಗಲ್ಲ. ಈಗ ದಾಳಿಂಬೆ ಕಥೆ ಏನಾಗಿದೆ ನೋಡೋಣ ಬನ್ನಿ. ಈ ಸಲ ಜಾಸ್ತಿ ಹಣ್ಣು ಒಟ್ಟಿಗೆ ಹಾರ್ವೆಸ್ಟ್ ಮಾಡೋಕ್ಕೆ ಹೋಗಿಲ್ಲ, ಒಂದೆರಡು ಹಬ್ಬ ಟೈಮಲ್ಲಿ ಹಾರ್ವೆಸ್ಟ್ ಮಾಡಿದ್ದೀನಿ. ನೋಡೋಣ ಬನ್ನಿ ಎಷ್ಟು ಹಣ್ಣಾಗಿದೆ ಅಂತ. ಒಂದು ಹಣ್ಣು ಹಾರ್ವೆಸ್ಟ್ ಮಾಡಬೇಕಾದ್ರೆ ಇನ್ನೊಂದು ಹಣ್ಣು ಕೈಗೆ ಬಂದುಬಿಡುತ್ತೆ. ಇಲ್ಲಿ ನೋಡಿ ಸೀಲ್ ಬಿಟ್ಕೊಂಡಿದೆ, ಸದ್ಯಕ್ಕೆ ಇದನ್ನು ತೆಗಿಯೋಕ್ಕೆ ಹೋಗೋಲ್ಲ. ಇನ್ನೂ ಎಷ್ಟು ಹಣ್ಣಾಗಿದೆ ನೋಡೋಣ ಬನ್ನಿ. ಎಲ್ಲ ಕಡೆ 1 ಅಥವಾ 2 ಹಣ್ಣು ಇದ್ದೇ ಇದೆ. ಸಬ್ಸ್ಕ್ರೈಬರ್ಸ್ ಈ ಹಣ್ಣಿನ ಬಗ್ಗೆ ಯಾವ ವೆರೈಟಿ ಅಂತ ಕೇಳ್ತಾರೆ, ಮತ್ತು ಕಂಟೈನರ್ ಬಗ್ಗೆನೂ ಕೇಳ್ತಾರೆ. ನೋಡಿ ಇದನ್ನು ಸಣ್ಣ ಡ್ರಮ್ನಲ್ಲಿ ಹಾಕಿದ್ದೀವಿ, ಒಂದು 50 ಲೀಟರ್ ಡ್ರಮ್ ಇರ್ಬೋದು. ಇದರೊಳಗೆ ನಾನು ಒಂದಷ್ಟು ಹೂವಿನ ಗಿಡಗಳು ನೆಟ್ಟಿದೆ, ತೋರಿಸಿದ್ದೆ ನಿಮಗೆ ಆ ವಿಡಿಯೋದಲ್ಲಿ. ಈಗ ನೋಡಿ ಎಷ್ಟು ಗ್ರೋತ್ ಆಗಿದೆ ಅಂತ, ತುಂಬ್ದಂಗಿದೆ. ಇದರೊಳಗೆ ಗಿಡ ಚೆನ್ನಾಗಿ ಬೆಳ್ಕೊಂಡು ಬಂದಿದೆ, ಮತ್ತು ಹಣ್ಣು ಚೆನ್ನಾಗಿ ಬಿಡ್ತಾ ಇದೆ. ಹಣ್ಣು ನೋಡೋಕ್ಕೆ ಅಷ್ಟೊಂದು ಕಲರ್ ಬಂದಿಲ್ಲ, ಆದರೆ ಒಳಗಡೆ ಹಣ್ಣು ಮಾತ್ರ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಲರ್ ಕೂಡ, ತೋರಿಸ್ತೀನಿ ನಿಮಗೆ. ನೋಡಿ ಅರ್ಧ ಹಣ್ಣು ಕೆಂಪಣ್ಣ, ಇನ್ನು ಅರ್ಧ ಫೇಡಿಡ್ ಥರ ಇದೆ, ಆದರೆ ಒಳಗಡೆಯಿಂದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮಗೂ ಖುಷಿಯಾಗುತ್ತೆ, ತೋರಿಸ್ತೀನಿ ನೋಡಿ. ತುಂಬ ಗಟ್ಟಿಯಾಗಿತ್ತು, 2-3 ಸಲ ಟ್ರೈ ಮಾಡಿದೆ, ಇವಾಗ ಓಪನ್ ಆಯಿತು. ನೋಡಿ ಏನು ಕಲರ್ ಇದೆ ಅಂತ. ರಕ್ತ ಕಮ್ಮಿ ಇರೋರಿಗೆ ಈ ಹಣ್ಣು ತುಂಬಾ ಒಳ್ಳೆಯದು, ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈ ಹಣ್ಣನ್ನ ಬಿಡಿಸ್ತಿನ್ನೋಕೆ ಸ್ವಲ್ಪ ಸೋಮರಿತಾನೇ ಇರುತ್ತೆ, ನಮ್ಮನೇಲಂತೂ ನಾನೇ ಬಿಡಿಸೋದು. ಇದು ಸಿಪ್ಪೆನೂ ತುಂಬ ಥಿಕ್ಕಾಗಿದೆ, ಕಾಳುಗಳು ಕೂಡ ಜಾಸ್ತಿ ಇರುತ್ತೆ. ಹಣ್ಣು ಓಪನ್ ಮಾಡಬೇಕಾದ್ರೆ ಒಂದಷ್ಟು ಕಾಳುಗಳು ಇಟ್ಟಾಡೋದು. ನೋಡಿ ಎಲ್ಲ ಕಡೆ ಹರಡ್ಕೊಂಬಿಟ್ಟಿದೆ. ಈ ಆರ್ಗ್ಯಾನಿಕ್ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಟೇಸ್ಟ್ ಅಂತೂ ಆ್ಯಸ್ ಯೂಶ್ವಲ್ ಸೂಪರಾಗಿದೆ, ತುಂಬ ಸ್ವೀಟ್ ಕೂಡ. ಇಷ್ಟೆಲ್ಲ ಹಣ್ಣು ಹಾರ್ವೆಸ್ಟ್ ಮಾಡಿದ್ದೀನಿ, ತುಂಬ ತುಂಬ ಖುಷಿ ಆಗ್ತಾ ಇದೆ. ನೀವು ನನ್ನ ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡ್ಬೋದು. ಇವತ್ತಿನ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ.
ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.